ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಮತ್ತೊಬ್ಬ ಮಹಿಳೆಗೆ ಕೊರೋನಾ ಪಾಸಿಟಿವ್ ಇದೀಗ ದೃಢಪಟ್ಟಿದೆ ಸದ್ಯ ಆಸ್ಪತ್ರೆಯಲ್ಲಿ ಗಂಭೀರ ಸ್ಥಿತಿಯಲ್ಲಿರುವ ವೃದ್ಧೆಯ ಮಗಳಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ ಏಪ್ರಿಲ್ ಇಪ್ಪತ್ತೊಂದರಂದು ಪಾಸಿಟಿವ್ ಆಗಿದ್ದ ಪಿ ಫೋರ್ ಜೀರೋ ನೈನ್ ವೃದ್ಧೆಯ ಸಂಪರ್ಕದಿಂದಾಗಿ ಅವರ ಮಗಳು ಮೂವತ್ಮೂರು ವರ್ಷದ ಮಹಿಳೆಗೂ ಇದೀಗ ಸೋಂಕು ದೃಢಪಟ್ಟಿದೆ ಬಂಟ್ವಾಳದ ಕಸಬಾ ಬಳಿಯ ನಾಲ್ಕು ಮಂದಿಗೆ ಈಗಾಗಲೇ ಪಾಸಿಟಿವ್ ಬಂದಿದ್ದು ಇಬ್ಬರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಏಪ್ರಿಲ್ ಹತ್ತೊಂಬತ್ತರಂದು ಬಂಟ್ವಾಳದಲ್ಲಿ ಕೊರೋನಾಗೆ ಮೊದಲ ಮಹಿಳೆ ಬಲಿಯಾಗಿದ್ದರು ಹಾಗಾಗಿ ಇಂದು ಪಾಸಿಟಿವ್ ಆದ ಮಹಿಳೆಗೆ ಏಪ್ರಿಲ್ ಹತ್ತೊಂಬತ್ತರಂದೇ ಮಂಗಳೂರಿನಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು ಏಪ್ರಿಲ್ ಇಪ್ಪತ್ಮೂರರಂದು ಮೊದಲು ಮೃತಪಟ್ಟ ಮಹಿಳೆಯ ಅತ್ತೆಯು ಕೊರೋನಾಗೆ ಬಲಿಯಾಗಿದ್ದರು ಮೊದಲು ಮೃತಪಟ್ಟ ಮಹಿಳೆಯಿಂದ ನೆರೆಮನೆ ವೃದ್ಧೆಗೆ ಸೋಂಕು ತಗುಲಿದ್ದು ಇದೀಗ ವೃದ್ಧೆಯ ಮಗಳಿಗೂ ಸೋಂಕು ದೃಢಪಟ್ಟಿದ್ದು ಮಂಗಳೂರಿನ ವೆನ್ಲಾಕ್ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಆರಂಭಿಸಲಾಗಿದೆ